ನಾವೊಂದು ಚಿಂತಾಮಣಿ ಕಡಲೆ ಬೆಳವಣಿಗೆ ಅಕ್ರಾಸ್ ದ ಕರ್ನಾಟಕ ಸ್ಟೇಟ್ ಎಲ್ಲರೂ ಸಹ ಇದು ಸಿಗು ಸಿಗುತ್ತಿದ್ದು ಇದನ್ನು ಕೈಲು ಉಜ್ಜಿ ಉಡ್ದಾಗ ಇದಾವೆ ಕರೆಕ್ಟ್ ಅಕ್ಕಮಟ್ಟು ಯಾವಾಗ ಬೇಕು ಅದನ್ನು ಹಿಂಗೆ ತಗೊಂಡ ಈ ರೀತಿ ಒಟ್ಟಿಗೆ ಒಟ್ಟಿಗೆ ಹ್ಞೂ ನ್ಯಾಚುರಲ್ ಹ್ಞೂ ನೋಡಿ ಇದು ಅಂಗ್ನಿಮ್ಯಾಜಿನಮಲ್ ಡ್ಯುಟಿ ಇಂಟ್ ವ್ಯಾಲಿಟಿ ನೂರು ವರ್ಷ ಮೇಲೆ ಎಂಜಾಯ್ ಮಾಡಬೇಕು ಅಂದ್ರೆ ನಾವು ಯಾವ ಸಾಧ್ಯವ ಗೊತ್ತಿಲ್ಲ ಅದು ಮತ್ತು ನಾವು ಅನ್ ಯಾರ ಆಸೆಯೂ ಇರಬಾರ್ದು ಹೌದು ನಮಸ್ಕಾರ ವಿಶ್ವ ಬಂಧುಗಳೇ ಮತ್ತೊಂದು ಭಾನುವಾರ ನಮ್ಮ ಭೇಟಿ ಡಾಕ್ಟರ್ ಎಸ್ ಎಂ ರಾಜು ಅವರ ಫಾರ್ಮ್ ಹೌಸ್ ಅಲ್ಲಿ ಖುದ್ದಾಗಿ ಡಾಕ್ಟರ್ ಎಸ್ ಎಂ ರಾಜ ಅವರ ಮುಂದೆ ನಾವು ನಾವೀಗ ಸರ್ ನಮಸ್ಕಾರ ನಮಸ್ಕಾರ ಈಗ ಇವತ್ತೊಂದು ವಿಶೇಷವಾಗಿ ಬಹಳ ವಿಭಿನ್ನವಾದ ಒಂದು ಸಂಚಿಕೆ ಅನ್ಬೋದು ಓಕೆ ಎಲ್ಲರಿಗೂ ಆಗಿ ಪ್ರಾಬ್ಲಮ್ ಇರ್ತದೆ ನಾವು ಟ್ರಾವೆಲ್ ಮಾಡ್ತಿರ್ತೀವಿ ಹಾಂ ದಿಢೀರಂತ ಇನ್ನೂ ಹೋಟ್ಲು ದೂರ ಇರ್ತವೆ ಹಸಿವಾಗ್ತದೆ ಸ್ನ್ಯಾಕ್ಸ್ ತೊಗೋಬೇಕು ಸ್ಟಾಪ್ ಮಾಡಿದ್ವಿ ಅಂಗಡಿ ಹತ್ರ ಚಿಪ್ಸ್ ತೊಗೊಂಡ್ವಿ ಖರೀದಿದ್ದೇನೋ ತೊಗೊಂಡ್ವಿ ಹಾಂ ತಿನ್ಕೊಂತ ಹೋದ್ವಿ ಕಾರಲ್ಲಿ ಅಥವಾ ವೆಯಿಕಲಲ್ಲಿ ಅದೆಷ್ಟನ್ನು ಹೆಲ್ದಿ ಅಂತ ನಮಗೆ ಗೊತ್ತಿರೋಂಗಿಲ್ಲ ಆ ಮೂಮೆಂಟಿಗೆ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ ಬಟ್ ಇವತ್ತು ನೀವು ನಮಗೆ ಯಾವುದು ಸರಿಯಾದ ಆರೋಗ್ಯಕರ ಸ್ನ್ಯಾಕು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಸರ್ ಒಂಡರ್ಫುಲ್ ಸಿ ಹೇಳ್ತೀನಿ ನಂದು ಕ್ಯಾರೆಕ್ಟರ್ ಹೇಳ್ತೀನಿ ನಮ್ದು ಏನಂದ್ರೆ ನನಗೆ ಇಚ್ಛೆ ಇಲ್ಲ ಅಂತಂದ್ರೆ ಹಸಿಯುದಂಗೆ ಇರ್ತೀನಿ ವಿನಃ ನಾನಂತೂ ಸಿಕ್ಕಿದ್ರೆ ತಿನ್ನೋಕ್ಕೆ ಹೋಗೋದಿಲ್ಲ ನಿಮ್ದು ಎಕ್ಸಾಂಪಲ್ ಇವಾಗ ಹಾಂ ಒಂದು ಉದಾಹರಣೆ ಹೇಳ್ತೀನಿ ಇಟ್ ವಾಸ್ ಇನ್ ನೈಂಟಿ ಏಟ್ ನಂದು ಕಲೆಕ್ಟರ್ ಪೋಸ್ಟಿಂದ ಜಾಯಿಂಟ್ ಸೆಕ್ರೆಟರಿಯಾಗಿ ಬಂದೆ ಸೊ ಅದರಲ್ಲಿ ಲಂಚಲ್ಲಿ ಏನು ಕೊಡ್ತಾ ಇದ್ರು ಅಂತಂದರೆ ಈ ಕಚೋರಿ ಯಾವ ಎಣ್ಣೆನಲ್ಲಿ ಮಾಡಿರ್ತರು ಎಷ್ಟು ಬಾರಿ ಅದು ಆಯಿಲ್ ಕೈ ಅದರಲ್ಲಿ ಫ್ರೈ ಮಾಡಿರ್ತಾರೋ ಆಮೇಲೆ ಇದು ಏನು ಸ್ಯಾಂಡ್ವಿಚ್ ಆಮೇಲೆ ಇದು ಯಾವುದು ಕಾಲ ಜಾಮೂನು ಅದನ್ನು ನಾವು ಜಾಮೂನ್ ಅಂತೀವಲ್ವ ಹೌದು ಬ್ಲ್ಯಾಕ್ ಕಲರ್ ಅದು ಕೊಡ್ತಾ ಇದ್ದರು ನಾನು ಅಂದ್ಕೊಂಡೆ ನಾನು ಇದನ್ನು ತಿನ್ನಕ್ಕೆ ತನಗೆ ಮನಸ್ಸು ಬರಲ್ಲ ಅಂತಂದರೆ ಬೇರೆಯವ್ರಿಗೆ ಯಾಕೆ ತಿನ್ನಿಸ್ಬೇಕು ಹ್ಞೂ ಅವನ್ನ ನಾನೇನು ಮಾಡಿದೆ ಲಂಚ್ನೆ ಡಿಫೈನ್ ಮಾಡಿದೆ ಅಲ್ಟಿಮೇಟ್ಲಿ ಬೆಸ್ಟ್ ಲಂಚನ್ನ ಕರೆಕ್ಟಾಗಿ ಇದು ಮಾಡಿ ನನಗೂ ಆಯಿತು ತಿನ್ನೋದಕ್ಕೆ ಅವ್ರ ಜೊತೆಯಲ್ಲಿ ಸೊ ಈಗ ಸೆಕೆಂಡ್ ಇದು ನಾನು ಹೇಳ್ತೀನಿ ಟ್ರಾವೆಲ್ ಭಯಂಕರ ಮಾಡ್ತಾಯಿದ್ದೆ ಏನು ಎರಡೇ ಡಿವಿಷನಲ್ ಡಿವಿಷನ್ ಕಮಿಷನರ್ ಆಗಿದ್ದೆ ಇಲ್ಲಿ ಡಿಜಿನಲ್ ಕಮಿಷನ್ ಅಂತಾರೆ ಒಂದು ಡಿಸ್ಟ್ರಿಕ್ ಇನ್ನೊಂದು ಡಿಸ್ಟ್ರಿಕ್ಟ್ ಹೋಗಬೇಕಾದ್ರೆ ಒಂದೊಂದು ಟೈಮು ತ್ರೀ ಹಂಡ್ರೆಡ್ ಫಿಫ್ಟಿ ಕಿಲೋಮೀಟ್ರ್ ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಸೊ ಆವಾಗ ಏನಾಗ್ತದೆ ನನಗೆ ರಸ್ತೆಯಲ್ಲಿ ಈ ಲೈನ್ ಹೋಟೆಲ್ಸು ಅದೆಲ್ಲ ಇರ್ತದಲ್ಲ ಅದು ಏನು ಫ್ರೈ ಮಾಡಿರ್ತಾರೋ ಏನೋ ಎಣ್ಣೆ ಸರ್ಕ್ಯೂಟ್ ಹೌಸ್ಗೆ ಹೋಗಬೇಕು ಸರ್ಕ್ಯೂಟ್ ಹೌಸ್ ದೂರ ಇತ್ತು ಆಮೇಲೆ ಅಂಗಡಿಗಳಲ್ಲಿ ಎಲ್ಲ ಹೇಗಿರ್ತದ ಇಷ್ಟ ಆಗ್ತಿಲ್ಲ ಅವನಂದು ಕಂಪ್ಯೂಟ್ ಮಾಡಿದೆ ಈ ಗಾಂಧಿಯವರು ಏನು ಬಡವರು ಬಂದು ಬಾದಾಮಿ ಅಂತಂದ್ರೆ ಅದು ಕುರಿಗಡ್ಲೆ ಈ ನಾವೆಲ್ಲ ಹಳ್ಳಿಗಳಲ್ಲಿ ತಿಂತಾ ಇದ್ವಿ ಆಮೇಲೆ ಇದು ಏನು ಡ್ರೈ ಕೊಕೋನಟ್ ಸೊ ಇದನ್ನೆಲ್ಲನೂ ಮರಳಲ್ಲಿ ಫ್ರೈ ಮಾಡಿರೋದು ಮರಳು ಮರಳು ಇಟ್ಕೊಂಡು ಮರಳಲ್ಲಿ ಮಾಡ್ತಾರೆ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಹ್ಞೂ ಅದಾದಮೇಲೆ ಎಲ್ಲ ಅದನ್ನು ಒಟ್ಟು ತೆಗೆದು ಬಿಟ್ಟರೆ ಬ್ಯೂಟಿಫುಲ್ ಸ್ವಲ್ಪ ಸಾಲ್ಟೆಡ್ ಇರಬೇಕು ಈ ಡ್ರೈ ಕೊಕೋನಟ್ನ ಚೋಟ ಚೋಟ ಸಣ್ಣ ಸಣ್ಣ ಚೂರು ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ಒಂದು ಏನು ಎಲ್ತಿ ಫುಡ್ಡು ಆಮೇಲೆ ಕಾರ್ಬೋಹೈಡ್ರೇಟ್ಸ್ ನೆಗ್ಲಿಜಿಬಲ್ ಅಮೌಂಟ್ ಹ್ಞೂ ಈಗ ಅದೇ ನಾವು ಬೇರೆ ಏನೇ ತೊಗೊಂಡ್ಲಿ ಆಗಿ ಕಚೋರಿ ಆಗಲಿ ಮತ್ತು ಯಾವುದು ಚಿಪ್ಸ್ ಆಗಲಿ ಎಣ್ಣೆ ಇರ್ತೈತೆ ಅವೆಲ್ಲ ಪ್ಯಾಕ್ಡ್ ಫುಡ್ಡು ಅದರಲ್ಲಿ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ ಇಲ್ಲಿ ಏನೂ ಇಲ್ಲ ಎರಡನೇದು ಹೈಲಿ ನ್ಯೂಟ್ರಿಷಿಯಸ್ ಒಂದು ಸ್ವಲ್ಪ ತಿಂದರೆ ಸಾಕು ಹ್ಞೂ ಎನರ್ಜಿ ಹೆಂಗ್ ಪಂಪ್ ಆಗುತ್ತೆ ಅಂತಂದರೆ ಒಂದು ಆ ಪಂಪ್ ಆದಾಗ ಬಾಡಿದು ಕ್ಯಾರೆಕ್ಟರ್ ಹೇಳ್ತೀನಿ ನಮ್ಮಲ್ಲಿ ದೇವರು ಈ ಎಕ್ಸಸ್ ಫ್ಯಾಟ್ನ ಕ್ರಿಯೇಟ್ ಮಾಡಿದ್ದಾರೆ ಆ ಎಕ್ಸಸ್ ಫ್ಯಾಟ್ ಏನು ಕ್ರಿಯೇಟ್ ಆಗಿದೆ ನಿಮಗೆ ಇದು ತಗೊಂಡಾಗ ಎನರ್ಜಿ ಬರುತ್ತೆ ಬಟ್ ಆ ಫ್ಯಾಟ್ ಏನು ಮಾಡ್ತದೆ ಆಟೋಮೆಟಿಕ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತೆ ಹ್ಮ್ ಆವಾಗ ಬಾಡಿದು ಏನೋ ವೆಯ್ಟು ಕಡಿಮೆ ಆಗ್ತೈತೆ ಹೆಲ್ತಿ ಫುಡ್ ಹೋದಂಗೂ ಆಯ್ತು ನಿಮಗೆ ಫ್ರೆಶ್ನೆಸ್ ಇರುತ್ತೆ ಆಮೇಲೆ ನೀವು ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು ಆಮೇಲೆ ಈವ್ನಿಂಗ್ ಸಂಶಿಯಸ್ ಫುಡ್ ಆರಾಮಾಗಿ ಚೆನ್ನಾಗಿ ಮಾಡ್ಬೋದು ಬೇಡ ಅಂಗಡಿಗೆ ಹೋಗಿ ಸಿಗಲ್ಲ ಇವೆಲ್ಲ ಇದನ್ನೇನು ಮಾಡ್ಬೇಕಂದ್ರೆ ಮನೇಲಿ ಮಾಡ್ಕೊಂಡ್ಬಿಡ್ಬೇಕು ಹ್ಮ್ ರೆಸಿಪಿ ಹೇಳ್ಕೊಡ್ತೀನಿ ಮನೇಲಿ ಮಾಡ್ಕೊಂಬಿಟ್ಟು ಒಂದು ಡಬ್ಬದಲ್ಲಿ ಇಟ್ಕೊಬೇಕು ಎಲ್ಲ ಟ್ರಾವೆಲ್ ಮಾಡ್ತಾರೆ ಸಣ್ಣ ಡಬ್ಬದಲ್ಲಿ ದಲ್ಲಿ ಹಾಕೊಬೇಕು ಇದು ಒಂದು ಎರಡನೇದು ಆಫೀಸಲ್ಲಿ ಕುತ್ಕೊಂತೀವಿ ಈಗ ಒಬ್ಬರು ದೊಡ್ಡ ಇಂಡಸ್ಟ್ರಿಸ್ಟ್ ನಾನು ಹೆಸರ ಹೋಗೋದಿಲ್ಲ ಕಂಟ್ರಿನಲ್ಲನೆ ನಂಬರ್ ಒನ್ ನಂಬರ್ ಟು ಅಂತ ಹೇಳ್ಬೋದು ಅವ್ರದ್ದು ಒಂದು ಸ್ಟೋರಿ ಕೇಳಿದ್ದೆ ಒಂದು ಸುಮಾರು ಹತ್ತು ಹತ್ತೈದೈದು ವರ್ಷದಿಂದ ಅವರು ಆಚೆ ಆಂಟಿ ರೂಮ್ ಹೋದಂಗೆ ಹೋಗ್ತಾರಂತೆ ಜೂಬಲ್ ಈ ಉರುಗೇಡ್ಲೆ ಇಟ್ಕೊಂಡಿರ್ತಾರಂತೆ ಹೋಗ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಹೇಳ್ತಾರೆ ಹಾಕೋ ಮಿಂಟು ನೀರು ಕೊಡ್ಬಿಟ್ಟು ಮತ್ತೆ ಮತ್ತೆ ಫ್ರೆಶ್ ಆಗಿ ಕೂತ್ಕೊಂಡಿರ್ತಾರೆ ಕಂಟಿನ್ಯೂಸ್ ಆಗಿ ಎಲ್ಲ ಆಫ್ ಮೀಟಿಂಗ್ಸ್ ತಗೊಳ್ತಾಯಿರಂತೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದಿರುತ್ತೆ ಓಕೆ ಆಮೇಲೆ ಇದರಲ್ಲಿ ಡಯಾಬಿಟಿಸ್ ಇರೋರಿಗೆ ಆಟೋಮೆಟಿಕ್ಲಿ ಡಯಾಬಿಟಿಸ್ ಕಂಟ್ರೋಲ್ ಆಗೋಬಿಡ್ತೈತೆ ನಾನು ಹೇಳೋ ಫುಡ್ಡೆಲ್ಲ ಏನು ಹೇಳ್ತೀನಿ ಅಗಸೆ ಮಜ್ಜಿಗೆ ಹಸಿ ತರಕಾರಿ ಜ್ಯೂಸು ಊಟದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಲೆಸ್ ಅನ್ನ ಮುದ್ದೆ ತಗೊಂಡ್ರೆ ಸೊ ಅದೆಲ್ಲ ಮಾಡಿ ಅಂಥವರಿಗೆಲ್ಲ ಇದು ಭಾರಿ ಇಂಪಾರ್ಟೆಂಟ್ ಓಕೆ ಸರ್ ಈಗ ಒಂದು ಟ್ರಾವೆಲ್ ಮಾಡ್ತಾ ಇದೀವಿ ಅಂದರೆ ನಾವು ಕ್ಯಾರಿ ಮಾಡ್ಬೇಕು ಸರ್ ಸ್ವಲ್ಪ ನೀವು ರೆಸಿಪಿ ಅಂದ್ಬಿಟ್ರಿ ವರ್ಡ್ ರೆಸಿಪಿ ಅಂದಷ್ಟು ನಮ್ಗೆ ದೊಡ್ಡ ಹೋಗ್ಬಿಡ್ತವೆ ಸೊ ಅದು ಯಾವ ತರ ಮಾಡ್ಕೋಬೇಕು ಸಿ ನೋಡ್ತೀನಿ ಸಿಂಪಲ್ ಆಗಿ ಹೇಳ್ತೀನಿ ಇದು ಡ್ರೈ ಯಾಕಂದ್ರೆ ಇದೇನು ಎಣ್ಣೆ ಇರು ಎಂತ ಇದು ಆಮೇಲೆ ಇದು ಅಂಗಡಿಯಲ್ಲಿ ತಗೊಂಡ್ಬಿಡೋದು ಫ್ರೆಶ್ ಕಡ್ಲೆ ಬೀಜ ನಾವಂತೂ ಚಿಂತಾಮಣಿ ಕಡಲೆ ಬೀಜ ಅಕ್ರಾಸ್ ದ ಕರ್ನಾಟಕ ಸ್ಟೇಟ್ ಎಲ್ಲೋದ್ರು ಸಹ ಇದು ಸಿಗುತ್ತೆ ಸಿಗುತ್ತಿದ್ದು ಅಂಗಡಿಯಲ್ಲಿ ತಗೋಬಹುದು ಸರ್ ಇದನ್ನ ಕೈಲಿ ಉಜ್ಜಿ ಉದ್ದಾಗಿ ಇದಾಗುತ್ತೆ ಹಿಂಗಾಗಿದೆ ಆಮೇಲೆ ಉರಿಗಡ್ಲೆ ಈಗಿರುತ್ತೆ ಉಜ್ಜಿ ಇದಾದ್ರೆ ಇದಾಗುತ್ತೆ ಉಜ್ಕೋಬೇಕು ಇದನ್ನ ಮಾತ್ರ ನಾವು ಇಟ್ಕೋಬೇಕು ಯಾಕೆಂತಂದ್ರೆ ಕ್ವಶನ್ ಬರುತ್ತೆ ಅಯ್ಯೋ ಅದ್ರ ಸಿಪ್ಪೇನೂ ಬೇಕಲ್ಲ ಸಿಪ್ಪೇನು ಬೇಕು ನಾನೇನಂತಂದ್ರೆ ಏನು ಸಿಪ್ಪೇನಲ್ಲಿ ಅಷ್ಟೇನು ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಇರುದಿಲ್ಲ ಇರುತ್ತೆ ಅಂತ ಹೇಳ್ತೀನಿ ಸೊ ಈಗ ಇದನ್ನ ಇದು ಇದು ಆಲ್ಮೋಸ್ಟ್ ಈಕ್ವಲ್ ಪ್ರಪೋರ್ಷನ್ ಇದು ರಾ ಅಂಗಡಿಯಲ್ಲಿ ತಗೊಂಡು ಬಂದಿರೋ ಇದು ಇಟ್ಕೊಳ್ಳಿಲ್ಲ ನಾವು ಇವು ಮೂರೇ ಇವು ಮೂರು ರೈಟ್ ಇದನ್ನ ನಾನು ತೋರಿಸ್ ಅಷ್ಟೇ ಹೇಗಿರುತ್ತೆ ಹೇಗಿರುತ್ತೆ ಅಂತ ಇದನ್ನ ಹಾಕೊಂಡ್ವಿ ಇವನ್ ಇದನ್ನ ಇನ್ನೂ ಸಣ್ಣ ಮಾಡುದು ತೊಂದರೆ ಸೊ ಇದರಲ್ಲಿ ಇದು ಮಿಕ್ಸ್ ಮಾಡಿದ್ರಿ ಇದು ಇದು ಮಿಕ್ಸ್ ಮಾಡಿದ್ರಿ ಸೊ ಇವಾಗ ನಾವು ಕ್ವಾಂಟಿಟಿ ಇಟ್ಕೊಂಡಿರೋದು ಎಲ್ಲ ಈಕ್ವಲ್ ಮೂರು ಆಲ್ಮೋಸ್ಟ್ ಮೂರು ಈಕ್ವಲ್ ಇವಾಗ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅಂದರೆ ಡಬ್ಬದಲ್ಲಿ ಹಾಕ್ಕೊಬೇಕು ಡಬ್ಬದಲ್ಲಿ ಹಾಂ ನಾವು ಎಷ್ಟು ಜನ ಪ್ರಯಾಣ ಮಾಡ್ತಿದ್ದೀವೋ ಹಾಂ ಅದ್ರ ಒಂದು ಲೆಕ್ಕದಲ್ಲಿ ಹಾಕೋಬೇಕು ಹಾಕೋಬೇಕು ಹಾಕ್ಕೋಬೇಕು ಹಾಕೊಂಬಟ್ಟು ಯಾವಾಗ ಬೇಕು ಅದನ್ನು ಹಿಂಗೆ ತಗೊಂಡ ಈ ರೀತಿ ಒಟ್ಟಿಗೆ ಒಟ್ಟಿಗೆ ಹಾಂ ಹ್ಞೂ ನ್ಯಾಚುರಲ್ ಎನರ್ಜಿ ಬೂಸ್ಟರ್ ಹ್ಞೂ ಸರ್ ನೋಡಿ ಇದು ಅಂಗ್ನಿಮ್ಯಾಜಿನಮಲ್ ಹ್ಞೂ ನ್ಯೂಟ್ರೆಂಟ್ಸ್ ವ್ಯಾಲ್ಯೂ ಇದೆ ಎಸ್ ಸರ್ ಹ್ಞೂ ಆ ಕಾಂಬಿನೇಷನ್ ಇದ್ದಾಗೇನೆ ಹ್ಞೂ ಇಟ್ಟು ವರ್ಷದಲ್ಲೇ ಕೆಂತಿ ಡನ್ ಅಂದರೆ ಯಾರು ನೂರು ವರ್ಷ ಮೇಲೆ ಎಂಜಾಯ್ ಮಾಡಬೇಕು ಹಾಂ ನಾವು ನಾವು ವ್ಯವಸಾಯ ಗೊತ್ತಿಲ್ಲ ಅದು ಬಂದು ನಾವು ಅನ್ಮುಖ್ಯಲ್ತಿಯಾಗಿರ್ಬೇಕು ಆಗಿರಬೇಕು ಯಾರ ಆಸೆಯೂ ಇರಬಾರ್ದು ಹೌದು ಸೊ ನಿಮ್ಮ ಪ್ರಕಾರ ಇರೋವರೆಗೂ ಆಗಿರೋ ಒಂದು ಸೂತ್ರ ತೋರಿಸಿದ್ರಿ ಇವತ್ತು ಸರ್ ಸೊ ನಮ್ಮ ಟೀಚರ್ ನೋಡಿ ಇದಕ್ಕೆ ಏನು ನ್ಯಾಪ್ಕಿನ್ ಪೇಪರ್ ಬೇಕಾಗಿಲ್ಲ ಏನೂ ಇಲ್ಲ ಆಮೇಲೆ ಇದು ಡಬ್ಬದಲ್ಲಿ ಇತ್ತು ಅಂದ್ರೆ ಸೊ ಇಂಥ ಡಬ್ಬ ಇಟ್ಕೊಂಡ ಹ್ಮ್ ಕಪ್ಪು ತೆಗೆದ ಹ್ಮ್ ಈಗ ಹಾಕ್ಕೊಂಡ ಬಾಯ್ಲಾ ಹಾಕ್ಕೊಂಡ ಮುಚ್ಚತ ಮುಗೀತು ಸೊ ಇದು ಯಾಕೆ ಅನಿಸುತ್ತೆ ಸೂಪರ್ ಸರ್ ಸೊ ಟ್ರಾವೆಲ್ ಪಾರ್ಟ್ನರ್ ಬಗ್ಗೆ ಟ್ರಾವೆಲಿಂಗ್ ಸ್ನ್ಯಾಕ್ಸ್ ಟ್ರಾವೆಲಿಂಗ್ ಸ್ನ್ಯಾಕ್ಸ್ ನಮ್ಗೆ ಏನಂದ್ರೆ ಸಿಂಪಲ್ ಇದೆ ಬಟ್ ನಾವು ಅದನ್ನ ಅಳವಡಿಸ್ಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಫೋರ್ಸ್ ಇಡಬೇಕು ಈಗ ನೀವು ಆ ಒಂದು ಫೋರ್ಸು ಸೊ ಆಟೋಮೆಟಿಕ್ಲಿ ಅದರಿಂದ ಇದಾಗ್ತದೆ ಧನ್ಯವಾದ ಸರ್ ಥ್ಯಾಂಕ್ ಯು ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ